ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕರ್ನಾಟಕ ಸರ್ಕಾರ ಕೃಷಿ ಭೂಮಿಯ ಖರೀದಿಯಲ್ಲಿ ಮುಕ್ತ ಅವಕಾಶವನ್ನು ಎಲ್ಲರಿಗೂ ಮಾಡಿಕೊಟ್ಟಿದೆ. ಕೇವಲ ಒಬ್ಬರನ್ನು ಹೊರತುಪಡಿಸಿ, ಅದು ಏನಪ್ಪ ಅಂತ ಹೇಳಿದರೆ, ಸರ್ಕಾರದಿಂದ ಮಂಜೂರಾದಂತಹ SC ST ಅವರಿಗೆ ನೀಡಲ್ಪಟ್ಟಂತಹ, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸರ್ಕಾರದಿಂದ ಮಂಜೂರು ಮಾಡಿದಂತಹ ಭೂಮಿಯನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಭೂಮಿಗಳು ಕೂಡ ಕೃಷಿ ಭೂಮಿಯು ಮುಕ್ತವಾಗಿದೆ. ಯಾರು ಬೇಕಾದರೂ ಅದನ್ನು ಖರೀದಿ ಮಾಡಬಹುದಾಗಿದೆ. ಮೊದಲು ಏನಿತ್ತು, 25 ಲಕ್ಷದ ವರಮಾನಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇರುವಂಥವರು ಖರೀದಿ ಮಾಡಬಾರದು ಎಂತ ಕಾನೂನಿತ್ತು. ಈಗ ಅದನ್ನು ತೆಗೆದುಹಾಕಲಾಗಿದೆ. ಮತ್ತು ಕೃಷಿ ಕುಟುಂಬದ ಹಿನ್ನೆಲೆ ಇಲ್ಲದೇ ಇರತಕ್ಕಂಥವರು ಅವರು ಕೂಡ ಖರೀದಿ ಮಾಡಬಾರದು ಅಂತ ಇತ್ತು. ಅದು ಆ ಒಂದು ನಿರ್ಬಂಧವನ್ನು ಕೂಡ ತೆಗೆದುಹಾಕಲಾಗಿದೆ. ಅಂದರೆ ಏನು, ಎನಿವನ್ ಕ್ಯಾನ್ ಬೈ ಎನ್ ಅಗ್ರಿಕಲ್ಚರ್ ಲ್ಯಾಂಡ್ ವಿತೌಟ್ ಹ್ಯಾವಿಂಗ್ ಎನಿ ರಿಸ್ಟ್ರಿಕ್ಷನ್ಸ್ ಎಕ್ಸೆಪ್ಟ್ SC ST ಲ್ಯಾಂಡ್ ವಿಚ್ ಇಸ್ ಗ್ರ್ಯಾಂಟೆಡ್ ಬೈ ಗವರ್ನಮೆಂಟ್. ಇದು ಒಂದು. ಎರಡನೇದು, ದೋಸ್ ಈವನ್ ದೇ ಡೋಂಟ್ ಹ್ಯಾವ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಈವನ್ ದೇ ಕ್ಯಾನ್ ಪರ್ಚೇಸ್ ದ ಅಗ್ರಿಕಲ್ಚರ್ ಲ್ಯಾಂಡ್. ಈ ಎರಡು ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮತ್ತು ಈ ಥರದ ಹಲವಾರು ಕಾನೂನಿನ ವಿಚಾರಗಳನ್ನ ನೀವು ತಿಳಿಬೇಕು ಅಂತ ಹೇಳಿದರೆ, ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಪ್ರಪೋಸಲ್ ಹಂತದಲ್ಲಿ ಇದ್ದಾಗ ಅಲ್ಲಿ ನನ್ನ ವಿಚಾರವನ್ನು, ವಿವರಣೆಯನ್ನು ಕೊಟ್ಟಿದ್ದೇನೆ. ಹಲವಾರು ಪಾಸಿಟಿವ್ ನೆಗೆಟಿವ್ ಅಂಶಗಳನ್ನ ನಾನು ಅಲ್ಲಿ ಚರ್ಚೆ ಮಾಡಿದ್ದೇನೆ. ಆ ಒಂದು ವಿಚಾರಗಳನ್ನೆಲ್ಲ ನೀವು ಎಪಿಸೋಡ್ 1 ಆಗಿ ನೋಡಿ. ಇದು ಅಪ್ಡೇಷನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಗವರ್ನರ್ ಸಹಿ ಮಾಡಿದರೆ, ಅಂಗೀಕಾರ ಆಗಿದೆ. ಆದ್ದರಿಂದ ಇದನ್ನು ಅಪ್ಡೇಷನ್ ಆಗಿ ಮಾಡ್ತಾ ಇದ್ದೀನಿ, 2ನೇ ವಿಡಿಯೋ ಆಗಿ. ಮತ್ತು ಈ ತರಹದ ಹಲವಾರು ಕಾನೂನಿನ ವಿಚಾರಗಳನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಡುವಿದ್ದಾಗ ಯೂಟ್ಯೂಬಿನ ಇನ್ಬಾಕ್ಸ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ. ಇಷ್ಟ ಆದರೆ ನನಗೆ ಮೋಟಿವೇಟ್ ಮಾಡೋದಕ್ಕೋಸ್ಕರ ಲೈಕ್ ಮಾಡಿ. ನಾನು ಬಯಸೋದಷ್ಟೇ, ಈ ವಿಡಿಯೋಗೋಸ್ಕರ ನಾನು ಎಲ್ಲ ವಿಡಿಯೋಗಳನ್ನ ಸಾರ್ವಜನಿಕ ಜಾಗೃತಿ ತಿಳುವಳಿಕೆ ಮೂಡಿಸ್ಲಿಕ್ಕಾಗಿ ಮಾಡ್ತಾಯಿದ್ದೀನಿ. ಜ್ಞಾನವನ್ನು ಪಡ್ಕೊಳ್ಳಿ ಮತ್ತು ಸಮಸ್ಯೆಗಳನ್ನ ಎದುರಿಸುವ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ, ಅವ್ರಿಗೂ ಕೂಡ ಜ್ಞಾನ ಪಡ್ಕೊಳ್ಳೋಕ್ಕೆ ಹೇಳಿ. ಜ್ಞಾನ ನಿಂತಲ್ಲಿ ನಿಲ್ಲಬಾರ್ದು, ಅದು ಒಬ್ಬರಿಂದ ಒಬ್ಬರಿಗೆ ಹರಿಬೇಕು, ವಿಚಾರ ತಿಳುವಳಿಕೆ ಆಗಬೇಕು ಅಂತ ನನ್ನ ಅನಿಸಿಕೆಯಾಗಿದೆ. ಅದಕ್ಕೆ ನೀವು ಕೈ ಜೋಡಿಸೋದಾದರೆ ಅದನ್ನು ಮಾಡಿ ಅಂತ ಹೇಳ್ತಾ, ಮತ್ತು ನಾನು ಈ ಒಂದು ನಿರ್ಣಯ ಆಗಿರೋದ್ರಿಂದ ಕೃಷಿ ಭೂಮಿಯ ಬೆಲೆಯು ತುಂಬ ಹೆಚ್ಚಾಗಿದೆ. ಯಾಕೆ ಹೆಚ್ಚು ಮಾಡಿ ಅಂತ ರೈತರಿಗೆ ಕಿವಿ ಮಾತನ್ನು ಹೇಳ್ತೇನೆ. ಬೆಲೆಯನ್ನು ಹೆಚ್ಚು ಮಾಡಿ. ಕೃಷಿಯಿಂದ ಬರ್ತಕ್ಕಂಥ ಆದಾಯ ಬಹಳ ಕಡಿಮೆ, 0.3% ಇರ್ಬೋದು ವಾರ್ಷಿಕ ಆದಾಯ. ಆದರೆ ಈಗ ಡೆವಲಪರ್ಸ್ಗಳು, ಬಿಲ್ಡರ್ಸ್ಗಳು ಕೂಡ ಬಂದು ಅದರಲ್ಲಿ ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ಮಾಡೋದರಿಂದ, ಅವರಿಗೆಲ್ಲ ಮುಕ್ತ ಆಗಿರೋದ್ರಿಂದ, ಇಂಡಸ್ಟ್ರೀಸ್ಗಳು ಬಂದು ಇನ್ವೆಸ್ಟ್ ಮಾಡೋದರಿಂದ ಬೆಲೆಯನ್ನು ಜಾಸ್ತಿ ಮಾಡಿ, 1ರಿಂದ 2ರಷ್ಟು ಜಾಸ್ತಿ ಇಟ್ಟು ನೀವು ಮಾರಾಟವನ್ನು ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಕಿವಿ ಮಾತು ಏನಪ್ಪ ಅಂತ ಹೇಳಿದ್ರೆ, ಡ್ರೈ ಲ್ಯಾಂಡ್ ಏನಾರು ಇದ್ದು ನೀವು ಅದನ್ನು ಫರ್ಟೈಲ್ ಮಾಡೋಕ್ಕಾಗದೆ, ಫಲವತ್ತು ಮಾಡೋಕ್ಕಾಗದೆ, ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಏನೂ ಮಾಡೋಕ್ಕಾಗದಿರ್ತಕ್ಕಂಥ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ, ನಿಮಗೆ ಒಂದು ಜೀವನಕ್ಕೆ ಒಂದು ಆಧಾರ ಬೇಕು ಅಂತಂದಾಗ, ಅಂತಹ ಒಂದು ಜಮೀನನ್ನು ಇಟ್ಕೊಂಡು ಏನೂ ಮಾಡೋಕ್ಕಾಗದಿರ್ತಕ್ಕಂಥ ಸ್ಥಿತಿಯಲ್ಲಿ ಈಗ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಡ್ರೈ ಲ್ಯಾಂಡ್ ಇದ್ದರೆ ಅದನ್ನು ಮಾರಾಟ ಮಾಡಿ, ಬಂದಿರತಕ್ಕಂಥ ಅಮೌಂಟನ್ನು ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಕೊಳ್ಳಿ. ಯಾವುದಕ್ಕೂ ಬಳಕೆ ಮಾಡ್ಕೋಬೇಡಿ. ಅದನ್ನು ನಿಮ್ಮ ಜೀವನದ ಆಧಾರವಾಗಿ ಇಟ್ಕೊಳ್ಳಿ. ಇದರಿಂದ ಬರುವಂಥ ಬಡ್ಡಿಯನ್ನು, ಯಾಕಂದರೆ ಆ ಡ್ರೈ ಲ್ಯಾಂಡಿಂದ ನಿಮಗೇನು ಆದಾಯ ಇರ್ತಾ ಇರೋದಿಲ್ಲ, ಅದನ್ನು ನೀವು ಬಡ್ಡಿ ರೂಪದಲ್ಲಿ ನೀವು ಬ್ಯಾಂಕಿಗೆ ಡೆಪಾಸಿಟ್ ಇಟ್ಟಾಗ ನಿಮಗೆ ಆ ಬಡ್ಡಿ ದುಡ್ಡು ಬರುತ್ತೆ. ಅದರಿಂದ ನಿಮ್ಮ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಾ ಅನ್ನುವಂಥ ಕಿವಿ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಫಲವತ್ತಾದ ಭೂಮಿ, ತೋಟ, ಬಾಗಾಯಿತು ಅಂತ ಏನಾದರೂ ಇದ್ದರೆ ಆ ಜಮೀನುಗಳನ್ನ ಮಾರಾಟ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಮಾರಿ. ಇಲ್ಲದೆ ಹೋದರೆ ಅದಕ್ಕೆ ಇನ್ನೊಂದು ಹೆಚ್ಚಿನ ವೈಜ್ಞಾನಿಕತೆ, ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ನೀವು ಕೃಷಿಯನ್ನು ಮಾಡಿ. ಅದರಿಂದನೂ ಕೂಡ ಸಾಕಷ್ಟು ನೀವು ಆದಾಯವನ್ನು ಪಡಿಬೋದು. ಅದನ್ನು ನಿಮ್ಮ ಜೀವನದ, ಕುಟುಂಬದ ಬೆನ್ನೆಲುಬಾಗಿ ಭೂಮಿ ತಾಯಿಯನ್ನು ಇಟ್ಕೊಳ್ಳಿ ಅಂತ ಹೇಳಿ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಸೊ ಇಷ್ಟು ವಿಚಾರಗಳನ್ನ ನಾನು ನಿಮಗೆ ಅಪ್ಡೇಟ್ ಇವತ್ತು ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ನಾನು ಮೊದಲನೇ ವಿಡಿಯೋವನ್ನು ನೋಡಿ ಅದರಲ್ಲಿ ಸಾಕಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ, ಅದನ್ನು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.